ಸ್ವಾತಂತ್ರ್ಯ ಹೋರಾಟಗಾರ ಸಿಂಧೂರ ಲಕ್ಷ್ಮಣ ಸಿನಿಮಾದಲ್ಲಿ ನಟ ಡಿ ಬಾಸ್ ದರ್ಶನ್ ಅವರು ನಟಿಸ್ತಾರೆ ಅಂತ ಇಡೀ ಕನ್ನಡ ಚಿತ್ರರಂಗದಲ್ಲಿ ಸುದ್ದಿ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೆ ಈಗ ಅಧಿಕೃತವಾಗಿ ಒಂದು ವಿಷಯ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಸಿಂಧೂರ ಲಕ್ಷ್ಮಣ ಸಿನಿಮಾದಲ್ಲಿ ನಟ ದರ್ಶನ್ ಅವರು ನಟಿಸೋದಿಲ್ಲ ಅಂತ ಸೊ ಈ ಬಗ್ಗೆ ನಾನ್ ಮಾತಾಡೋದಿಲ್ಲ ಸೊ ಸ್ವತಃ ನಮ್ಮ ಜೊತೆ ಹಿರಿಯ ನಿರ್ದೇಶಕ ರಾಧಾಕೃಷ್ಣ ಪಲ್ಲಕ್ಕಿ ಅವರಿದ್ದಾರೆ ಸೊ ಅವ್ರನ್ನೇ ಮಾತಾಡಿಸೋಣ ಈ ಒಂದು ಕುರಿತು ಸರ್ ನಮಸ್ತೆ 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 ಹೇಗಿದ್ದೀರಾ ಸೊ ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ ಸಿಂಧೂರ ಲಕ್ಷ್ಮಣ ಯಾವ ಲೆವೆಲ್ಗೆ ಸೌಂಡ್ ಮಾಡಿದೆ ಅಂತ ಸೊ ಮೊದಲನೇದಾಗಿ ದರ್ಶನ್ ಸರ್ ಆಯಿತು ಸುದೀಪ್ ಸರ್ ಆಯಿತು ಕಿಶೋರ್ ಸರ್ ಆಯಿತು ಸೊ ಒಂದು ಕಡೆ ಸಿಂಧೂರ ಲಕ್ಷ್ಮಣ ಬರುತ್ತೆ ಅನ್ನುವಂಥ ಚರ್ಚೆಗಳು ಅಂಡ್ ದರ್ಶನ್ ಸರ್ ಅಭಿಮಾನಿಗಳು ಕೂಡ ಈ ಒಂದು ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಏನು ಈ ಒಂದು ಸಿಂಧೂರ ಲಕ್ಷ್ಮಣ ಅಸಲಿ ಕತೆ ಏನು ಅಂತ ಸರ್ ಅಲ್ಲ ಇದು ಬಹಳ ಏನಂದ್ರೆ ಈ ಸಿಂಧೂರ ಲಕ್ಷ್ಮಣ ಸಿನಿಮಾನ ಪ್ರಮೋಷನ್ ಮಾಡಿಕೊಟ್ಟಿದ್ದು ನಿಜವಾಗ್ಲೂ ಸುದೀಪ್ ಸಾರು ಆಮೇಲೆ ದರ್ಶನ್ ಸಾರು ಈ ಕತೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಅವರಿಬ್ಬರೂ ಮೇರ್ ನಟರು ಕೂಡ ಇದನ್ನು ಮಾತಾಡಿ ಇದಕ್ಕೊಂದು ಹೊಸ ಒಂದು ಇದನ್ನು ತಂದುಕೊಟ್ರು ಆದರೆ ನನಗೂ ಭಾಳ ಆಸೆ ಇತ್ತು ಅಂಥ ಇಬ್ಬರು ಕೂಡ ಮಾತಾಡಿದಾರಲ್ಲ ಸಿಂಧು ಲಕ್ಷ್ಮಣನ ಬಗ್ಗೆ ಅಂತ ಎಲ್ಲೋ ಒಂದು ಹಳ್ಳಿಗಾಡಿನ ಅವರೆಲ್ಲರೂ ಕೂಡ ಅಂಥವ್ರನ್ನ ಹುಡ್ಕೊಂಡು ನಾನು ಸಹಜವಾಗಿ ನನ್ನ ಧರ್ಮ ಅದು ಕೈವಾರ ತಾತಯ್ಯ ಒಂದು ಸಣ್ಣ ಹಳ್ಳಿ ಕತೆ ಸೊ ದೇವನಹಳ್ಳಿ ಒಂದು ಸಣ್ಣ ಹಳ್ಳಿ ಕಥೆ ಬರಗೂರು ಒಂದು ಸಣ್ಣ ಹಳ್ಳಿ ಕತೆ ಮದಕರಿಪುರ ಒಂದು ಸಣ್ಣ ಹಳ್ಳಿ ಕತೆ ಸಿಂಧು ಅವರ ಒಂದು ಸಣ್ಣ ಹಳ್ಳಿ ಕತೆ ಅದರ ಹಳ್ಳಿಯಿಂದ ದೇಶ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು ಸೊ ಇದು ಇಟ್ಕೊಂಡು ನಾವು ಹುಡುಕಿದ್ದ ಕಥೆನ ಆದರೆ ಇದು ದೊಡ್ಡ ದೊಡ್ಡ ನಟರುಗಳಿದನ್ನು ಚರ್ಚೆ ಮಾಡುವಾಗ ಮ ಒಂದು ಕಡೆ ಸಂತೋಷ ಆಯಿತು ಆಮೇಲೆ ಭಾಳಷ್ಟು ಜನ ನನಗೆ ಕರ್ಕೊಂಡೋಗಿ ಸಾರ್ ಹತ್ರನೂ ಮಾತಾಡಿಸಿದರು ದರ್ಶನ್ ಸಾರ್ ಹತ್ರ ಅವರು ಕೂಡ ಭಾಳ ದೊಡ್ಡ ಇದನ್ನಿಟ್ಕೊಂಡು ವಿಷನ್ ಇಟ್ಕೊಂಡು ಅವ್ರು ಮಾತಾಡಿದರು ಇಲ್ಲ ಖಂಡಿತ ಮಾಡೋಣ ಅಂತೆಲ್ಲ ಅವರು ಕೂಡ ಹೇಳಿದರು ನಿಜವಾಗ್ಲೂ ಅದು ಭಾಳ ಸಂತೋಷ ಆಯಿತು ದರ್ಶನ್ ಸಾರನ್ನ ಮೀಟ್ ಮಾಡಿ ಆ ಸಂದರ್ಭದಲ್ಲಿ ಅವರು ಎನ್ಕರೇಜ್ ಮಾಡಿದ್ದು ಆಮೇಲೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಏನೋ ಘರ್ಷಣೆಗಳು ಸಣ್ಣ ಸಣ್ಣ ಸಂಘರ್ಷಗಳು ಮತ್ತು ಮಾನಸಿಕವಾಗಿ ಏನೋ ಸ್ವಲ್ಪ ಅವರು ಸಾರು ಬೇಡ ಅಂತಂದ ಮೇಲೆ ಉಮಾಪತಿ ಶ್ರೀನಿವಾಸ ಗೌಡರು ಕೂಡ ಇಲ್ಲ ನಾನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದರು ಅದಾದ ನಂತರ ಮತ್ತೆ ನಾನು ಸಿದ್ಧನಾದೆ ಅಂದರೆ ನಾನು ನಿಜವಾಗಲೂ ಸಿಂಧೂ ಲಕ್ಷ್ಮಣ ಚರ್ಚೆ ಬಂತು ಹೆಸರು ಗೊತ್ತಾಯಿತು ಸಾರ್ಗಳು ಮಾಡ್ತಾ ಇದ್ದಾರೆ ಬಿಟ್ಬಿಡೋಣ ಅಂತ ಹಂಗೆ ನಾನು ನಿಜವಾಗ್ಲೂ ಬಿಡೋ ಮನಸ್ಸು ನಾನು ಬಿಟ್ಬಿಟ್ಟಿದ್ವಿ ಅದರಿಗೆ ಮತ್ತೆ ವಾಪಾಸ್ ತಾತ ಇಂದನೇ ಇದನ್ನು ಮತ್ತೆ ನಾನು ಆರಂಭ ಮಾಡಿದ್ದೀನಿ ಅದು ಏನು ರಿಸರ್ಚ್ ಮಾಡಿದ್ದೆನಿತ್ತಲ್ಲ ಅದೇ ಕಥೆಯನ್ನು ಇಟ್ಕೊಂಡು ಈಗ ಪ್ರೆಸೆಂಟ್ ಏನು ನಮಗೆ ಈ ಹೊಸ ಜನ್ರೇಷನ್ ಕೊಡಬೇಕಾಗಿರ್ತಕ್ಕಂಥ ಕತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಅದೇ ಕಥೆಯನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ಕೆಲಸಗಳನ್ನು ಮಾಡಿಕೊಂಡು ಹೊಸ ಪ್ರತಿಭೆಗಳು ತಾತ ಪ್ರೊಡಕ್ಷನ್ಸ್ ಏನಿತ್ತು ಅಲ್ಲಿ ಸಮಸ್ಯೆಯಲ್ಲಿ ದುಡ್ದಂಥವ್ರು ಮತ್ತು ಬಲ್ಲಕ್ಕೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲೇ ರೆಡಿಯಾದಂಥವ್ರನ್ನೇ ತರೋದು ಆಚೆಗೆ ತರ್ತಾ ಇದ್ವಿ ಇದು ಸಂಪೂರ್ಣ ಉತ್ತರ ಕರ್ನಾಟಕದ ನಡೆದ ನೈಜ ಘಟ ಘಟನೆಗಳಾಗಿರೋದರಿಂದ ಭೂಮಿಯಲ್ಲಿ ನಡೆದ ಘಟನೆಗಳು ಅಲ್ಲಿ ಪ್ರತಿಯೊಂದು ಮನೆ ಮನೆಗೂ ಕೂಡ ಗೊತ್ತು ಇದು ಏನು ನಡೆದಿತ್ತು ಅನ್ನೋದು ಅಂಥದ್ದು ವಿಶೇಷವಾಗಿರತಕ್ಕಂಥ ಕಥೆಯನ್ನು ಈಗ ಹೆಣೆದು ಅದನ್ನು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ವಿ ಅದು ಡಿಸೆಂಬರ್ಗೆ ನಾವು ಒಳ್ಳ ಮಟ್ಟ ದೊಡ್ಡ ಮಟ್ಟಕ್ಕೆ ಅದನ್ನ ತಗೊಂಡು ಬರ್ತಾ ಇದ್ವಿ ಅದನ್ನು